ಮೊನ್ನೆ ಡಿ ಸಿ ಎಂ ಸಾಹೇಬರು ಹೇಳಿದ್ರು ಇಡಿ ಯಾಕೆ ಬರಬೇಕು ಅಂತ. ಅದೆಲ್ಲ ಹೇಳಿದ್ರು ಒಮ್ಮೆ. ಆಗ್ಲಿ ಸರ್, ಹಾಗಾದ್ರೆ ಎಸ್ ಐ ಟಿ ಇದೆ, ಅದು ಪೂರ್ಣ ಮಾಡುವವರೆಗೆ, ಅದು ತನಿಖೆ ಪೂರ್ಣ ಮಾಡುವವರೆಗೆ ಅವ್ರಿಗೆ ತಡ್ಕೊಳ್ಳಲಿಲ್ಲ. ಮೊನ್ನೆ ಎದ್ದು ಸ್ಟೇಟ್ಮೆಂಟ್ ಮಾಡ್ತಾರೆ, ಇಲ್ಲಿ ರೆಕಾರ್ಡ್ ಆಗಿದೆ ಅಲ್ಲ, ಹಾ ಐ ಆಮ್ ಆನ್ ರೆಕಾರ್ಡ್ ಅಂತ ಹೇಳಿ ಹೇಳಿದ್ರು. ಇದು ಅವ್ರು ಮಾಡಲೇ ಇಲ್ಲ, ಅದರಲ್ಲಿ ಇನ್ವಾಲ್ವ್ ಆಗಲೇ ಇಲ್ಲ ಅಂತ ಹೇಳಿ ತೀರ್ಪು ಕೊಡ್ತಾರೆ. ಒಬ್ಬ ಡಿ ಸಿ ಎಂ ಇಲ್ಲಿ ನಾನು ಕೂತ್ಕೊಂಡು ವಿರೋಧ ಪಕ್ಷದ ಒಬ್ಬ ಸದಸ್ಯನಾಗಿ ಮಾತಾಡೋದಕ್ಕೂ ಆ ಟ್ರೆಜರಿ ಬೆಂಚಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ವ್ಯತ್ಯಾಸಗಳಿದ್ದಾವೆ. ಇಷ್ಟೆಲ್ಲ ಹಗರಣ ಆಗಿದೆ, ಇಷ್ಟು ಬರ್ತಾ ಇದೆ, ಆದರೂ ಕೂಡ ನೀವು ಧೈರ್ಯದಿಂದ ಸಮರ್ಥನೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ದು ಆಂತರಿಕವಾಗಿರತಕ್ಕಂಥ ಪಾಲಿಟಿಕ್ಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಇದನ್ನ ಇಷ್ಟು ಸಮರ್ಥನೆ ಮಾಡಿದ್ರೆ ಆ ಎನ್ಕ್ವೈರಿ ಮಾಡುವಂತ ಟೀಮಿನ ಮೇಲೆ ಏನ್ ಪರಿಣಾಮ ಆಗ್ತದೆ ಸರ್ ಹೇಳಿ, ಏನ್ ಪರಿಣಾಮ ಆಗ್ತದೆ ಹೇಳಿ. ನಾನು ಹೇಳ್ತೀನಿ ಸರ್, ಸರ್ ಮುಗಿಸ್ಬಿಡ್ತೀನಿ ಸರ್, ಮುಗಿಸ್ಬಿಡ್ತೀನಿ. ನಾನು ಹೇಳ್ತೀನಿ, ನೀವು ಹೋಮ್ ಮಿನಿಸ್ಟರ್ ಆಗಿದ್ರಿ, ನೀವು ಹೋಮ್ ಮಿನಿಸ್ಟರ್ ಆಗಿದ್ರಿ, ನಿಮ್ದು ಎರಡು ಮಂತ್ರಿಗಳ ವಿಚಾರ ಬಂತು. ಐ ಡೋಂಟ್ ವಾಂಟ್ ಟು ಎಲಾಬ್ರೇಟ್ ದಟ್ ಮಂತ್ರಿಗಳ ವಿಚಾರ. ಆಗ ಯಡಿಯೂರಪ್ಪನವರು ಏನ್ ಹೇಳಿದ್ರು, ನೀವೇನ್ ಹೇಳಿದ್ರಿ, ನಿರ್ದೋಷಿಯಾಗಿ ಆ ಮಂತ್ರಿಗಳು ಬರ್ತಾರೆ. ಇನ್ನ ತನಿಖೆ ಕೊಟ್ಟೇ ಇರಲಿಲ್ಲ, ತನಿಖೆ ಕೊಟ್ಟೋಗಿದ್ರು ಇಬ್ರು ಮಂತ್ರಿಗಳು. ನಾವು ವಿಧಾನಸೌಧದಲ್ಲಿ ಮಲಗಿದ್ದೋ ಬಾಕ್ಲಲ್ಲಿ ಮಲಗಿದ್ದೋ ಆಗ ನೀವು ಇದನ್ನ ಪೊಲೀಸ್ ಆಫೀಸರ್ಸ್ಗೆ ಮೆಸೇಜ್ ಕೊಡ್ಲಿಲ್ವಾ? ಇಡೀ ಸರ್ಕಾರ ಅವರು ನಿರ್ದೋಷಿಯಾಗಿ ಬರ್ತದೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅಂತ ಬರ್ಲಿಲ್ವಾಗ? ಹಂಗೆ ಈ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು. ಮುಂದುವರೆಸಿ, ಈಗ ಹಾಗೆ ಮುಂದುವರೆಸಿ, ಸಂಬಂಧಪಟ್ಟ ಹೇಳಿ ಸಮರ್ಥನೆ ಮಾಡಿ. ನಿಮ್ಗೆ ಓಟ್ ಕೊಟ್ಟಿದಾರಲ್ಲ, ಆ ದಲಿತರು ಅವ್ರಿದ್ನ ಗಮನಿಸ್ತಾ ಇದ್ದಾರೆ ಅನ್ನುವಂತದ್ದು ಮರಿಬೇಡಿ. ಮುಂದೆ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟು ನೀವು ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ, ಹೊರಗಡೆ ಇದ್ದಾರೆ. ನೀವು ನನ್ನ ಬಾಯಿ ಕಟ್ಸ್ಬೋದು, ನೀವೆಲ್ಲ ಎದ್ದು ಮಾತಾಡಿ ನಿಮ್ಮ ಧ್ವನಿಯಿಂದ ನನ್ನ ಧ್ವನಿಯನ್ನ ಅಡಗಿಸ್ಬೋದು, ಆದ್ರೆ ಸತ್ಯನ ಮುಚ್ಚಿಡಕ್ಕಾಗಲ್ಲ, ಸತ್ಯನ ಅಡಗಿಸ್ಲಿಕ್ಕೆ ಆಗೋದಿಲ್ಲ. ಬರ್ತದೆ ಹೇಳೋದು. ಇವತ್ತು ಎಂತ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರೇ ಏನ್ ಪರಿಸ್ಥಿತಿ ಆಗ್ತದೆ ಅಂದ್ರೆ, ಇವತ್ತು ಸಿಬಿಐ ಕೂಡ ತನಿಖೆ ನಡೆಸ್ತಾ ಇದೆ, ಎಲ್ಲಾದ್ರೂ ಇದು ಸುತ್ತಕೊಂಡು ಬರ್ತದೆ. ನಮ್ಮ ಎಸ್ಐಟಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಎಸ್ಐಟಿ ಅಧಿಕಾರಿಗಳು ಮುಜುಗರಕ್ಕೀಡಾಗುವ ಹಾಗೆ ಒಂದ್ ದಿವಸ ನೀವು ಮಾಡ್ತಾ ಇದ್ದೀರಿ. ಅತ್ಯಂತ ಒಳ್ಳೆ ಅಧಿಕಾರಿಗಳು ಮುಜುಗರ ಅನುಭವಿಸಬೇಕಾಗ್ತದೆ. ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತ ನನಗೆ ಮಾಹಿತಿ ಇತ್ತಂತ ಇದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವಿನ್ನಾದ್ರೂ ಅದನ್ನ ಕೈ ಬಿಡಬೇಕು, ಫೇರ್ ಆಗಿ ಈಗಾಗಲೇ ಹೇಳಿದ್ರಲ್ಲ, ಫೇರ್ ಆಗಿ ಎನ್ಕ್ವೈರಿ ಆಗಲಿ, ಯಾವನ್ ಬೇಕಾದ್ರೂ ಜೈಲಿ ಹೋಗ್ಲಿ, ಇದನ್ನ ನೀವು ತಾಕತ್ನಿಂದ ಹೇಳಿ ಸತ್ಯ ಹೊರಗೆ ಬರ್ತದೆ. ಇಲ್ಲದ್ರೆ ಅವನು ಮಾಡಲೇ ಇಲ್ಲ, ನಾವು ಹೇಳಿದ್ದು ಅವ್ರು ಹೊರಗೆ ಬರ್ತಾರೆ ಅಂತ ಹೇಳಿದ್ದು. ಅವ್ರನ್ನ ಎನ್ಕ್ವೈರಿ ಮಾಡಬೇಡಿ ಅಥವಾ ಎನ್ಕ್ವೈರಿ ಗುರಿಪಡಿಸಬೇಡಿ ಅಥವಾ ಇನ್ನೊಂದು ನಾವು ಹೇಳಕ್ ಹೋಗ್ಲಿಲ್ಲ. ಇವತ್ತು ಹೇಳ್ತಾ ನೀವು ಮೊನ್ನೆ ಕೆಲವರದೆಲ್ಲ ಹೇಳಿದ್ರಿ, ಹಾಕ್ರಲ್ಲ ಜೈಲೊಳಗೆ ತಗೊಂಡು ಹಾಕ್ರಿ, ಉಪ್ಪು ತಿಂದ ನೀರು ಕುಡಿತಾನೆ. ನಾವೆಲ್ಲಾರು ಸಮರ್ಥನೆ ಮಾಡ್ಲಿಕ್ಕೆ ಇದ್ರೆ ಅಧ್ಯಕ್ಷ ಹೇಳ್ಬೇಕು. ಅದರಿಂದ ನಾನು ಬಹಳ ಹೊತ್ತು ಮಾಡೋದಿಲ್ಲ ಅಧ್ಯಕ್ಷರು, ಅದರಿಂದ ನನ್ನ ವಿನಂತಿ ಇಷ್ಟೇನೆ. ಬೇರೆಯವ್ರು ಮಾತಾಡೋದಿಲ್ಲ ಏನಾಗಾದ್ರೆ. ನನ್ನ ವಿನಂತಿ ಇಷ್ಟೇನೆ, ಇವತ್ತು ನೈತಿಕತೆಯ ಪ್ರಶ್ನೆ. ಸರ್ಕಾರ ನೀವು ಹೇಳ್ಬೋದು, ಸಿದ್ದರಾಮಯ್ಯನವರು ಉತ್ತರ ಕೊಡೋಗಿ ಹೇಳ್ಬೋದು, ಏನ್ರಿ ನಂದೇನ್ರಿ ರೋಲ್ ಇದೆ ಅಂತ. ನಾನು ಯಾಕ್ರಿ ಎಲ್ಲರೂ ಮಾತಾಡಿದವ್ರು ಹೇಳಿದ್ರು ನೀವು ರಾಜೀನಾಮೆ ಕೊಡಬೇಕಾಗ್ತದೆ ಅಂತ.